ಸಹಜವಾಗಿ ಏನು ಅಂತಂದರೆ, ಕ್ಷೇತ್ರಕ್ಕೆ ಬಂದಾಗ ಕೆಲವ್ರು ಮಾತುಗಳಾಗಲಿ ಹೇಳಿದಲ್ಲ, ಬಂದರು ಇವರಿಲ್ಲ ಓಡೋಗ್ಬಿಡ್ತಾರೆ, ಗೆದ್ದಮೇಲೆ ಇದಿಷ್ಟೇ ಮತ್ತೆ ಚುನಾವಣೆಗೆ ಬರ್ತಾರೆ ಅಂದಾಗಲೂ ಕೂಡ ನೀವೊಂದಷ್ಟು ಊರುಗಳು ಒಂದು 50-60 ಹಳ್ಳಿ ಹೆಸರು ಹೇಳಿದ್ರಿ, ಏನೇನು ಕೆಲಸ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಕೆರೆಗಳ ಹೆಸರೆಲ್ಲ ಹೇಳ್ಕೊಂಡು, ಆ ಮಟ್ಟಿಗೆ ನೀವು ಅಲ್ಲಿ ಓಡಾಡಿದಾಗಲೇ ಅವೆಲ್ಲ ಸಾಧ್ಯ ಆಗೋದು, ಜನಗಳ ಜೊತೆ ಬರ್ತಾಗಲೇ ಸಾಧ್ಯ ಆಗೋದು. ನಾನು ಆಗಲೇ ಹೇಳಿದೆ, ಟೀಕೆಗಳನ್ನ ಸಹಿಸಲ್ಲ, ತಪ್ಪಿದ್ರೆ ಒಪ್ಕೋತೀರಿ, ಇಲ್ಲ ಅಂತಾರೆ ಒಪ್ಪೋ ಜೈಮಾನ ನಿಮ್ದಲ್ಲ. ಸಣ್ಣ ಸಣ್ಣ ಆರೋಪಗಳು ಯಾರೋ ಮಾಡಿದಾಗಲೂ ಸಹ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥ ಕೆಲಸವನ್ನು ಪೂರ್ಣಿಮಾ ಅವ್ರು ಮಾಡ್ತಿದ್ರಿ. ಬಟ್ ಒಂದು ಆಶ್ಚರ್ಯಕರ ಸಂಗತಿ ಅಂತಂದರೆ, ಹಿರಿಯೂರು ಕ್ಷೇತ್ರದ ಶಾಸಕಿ ಪೂರ್ಣಿಮಾ ಅವರು ಎಲ್ಲ ಹೇಳಿ ಚರ್ಚೆ ಭಾಳ ಆಗ್ತಿರ್ತದೆ ಗೊತ್ತು, ಕಾಂಗ್ರೆಸ್ ಪಾರ್ಟಿಗೆ ಹೋಗ್ಬಿಡ್ತಾರೆ. ಕಾಂಗ್ರೆಸ್ಸಿಂದ ಹೆವಿ ಡಿಮ್ಯಾಂಡ್ ಇರುವಂಥ ವ್ಯಕ್ತಿ ಅಂದರೆ ಪೂರ್ಣಿಮಾ ಶ್ರೀನಿವಾಸ್ ಅವರು. ಕಾಂಗ್ರೆಸ್ ಪಾರ್ಟಿಗಳಿಲ್ಲ, ಪೂರ್ಣಿಮಾ ಶ್ರೀನಿವಾಸ್ ಅವರು ನಮ್ಮ ಪಾರ್ಟಿಗೆ ಬರಬೇಕು, ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಯಾಕೆ ಯಾಕೆ ಇಷ್ಟು ಅಷ್ಟೊಂದು ನಿಮ್ಮ ಮೇಲೆ ವಿಶ್ವಾಸ ಅವ್ರಿಗೆ ಅಂತ ಕಾಂಗ್ರೆಸ್? ನನ್ನ ತಂದೆ 40 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವರು, ಒಬ್ಬ ಸಚಿವರಾಗಿ ದೊಡ್ಡ ಹೆಮ್ಮರವಾಗಿ ನನ್ನ ತಂದೆ ಕಾಂಗ್ರೆಸ್ಸಲ್ಲಿ ಬೆಳೆದಂಥವರು. ಸೊ ಹಾಗಾಗಿ ಅವ್ರಿಗೆಲ್ಲ ಒಂದು ವಾಪಸ್ ಬರ್ತಾರೆ ಪೂರ್ಣಿಮಾ ಅವರು, ಅವ್ರಿಗೆ BJP ಸಿದ್ಧಾಂತ ಒಪ್ಪಿಗೆ ಆಗೋದಿಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ. ಸೊ ಇಲ್ಲ, ನನಗೆ ನನ್ನ ಪಕ್ಷ ಭಾರತೀಯ ಜನತಾ ಪಾರ್ಟಿ ಭಾಳ ಗೌರವ ಕೊಟ್ಟಿದೆ, ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾಗಿ ನಾನು ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೊಟ್ಟಿದೆ, ಮತ್ತು ಶಾಸಕಿಯಾಗಿ ನಾನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಮತ್ತು ಎಲ್ಲ ಪಾರ್ಟಿಗಳಲ್ಲೂ ಪ್ಲಸ್ ಮೈನಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಮತ್ತೆ ಪದೇ ಪದೇ ಆ ಪಾರ್ಟಿಯನ್ನು ಚೇಂಜ್ ಮಾಡುವಂಥ ಮನಸ್ಥಿತಿ ನನಗಿಲ್ಲ. ಮತ್ತು ನನಗೆ ಕಾಂಗ್ರೆಸ್ ಜೊತೆ ಕೆಲವು ಕಹಿ ನೆನಪುಗಳು ಅದಾಗೆ ಉಳಿದಿದೆ. ನನ್ನ ತಂದೆಯ ಕೊನೆ ದಿನಗಳು ನನಗದು ಹೇಳಿದ್ರೆ ಇವತ್ತಿಗೂ ಅಳು ಬರುತ್ತೆ. ನನ್ನ ತಂದೆಗೆ ಆ ಕಾಂಗ್ರೆಸ್ ಅನ್ನೋದು ಹೇಗೆ ಆಗಿತ್ತಂದರೆ, ಬಹುಶಃ ಬ್ಲಡ್ ಪೂರ್ತಿ ನನ್ನ ತಂದೆಗೆ ಕಾಂಗ್ರೆಸ್ ಥರ ಇತ್ತು. ಒಮ್ಮೆ ನಾನು ನಮ್ಮ ಆಫೀಸ್ನ ಕ್ಲೀನ್ ಮಾಡಿಸ್ತಾ ಇದ್ದೆ, ನಾನು ಕಾರ್ಪೊರೇಟ್ರು, ನಮ್ಮ ತಂದೆ ಯೂಸ್ ಮಾಡ್ತಿದ್ದ ಆಫೀಸೇ ನಾನು ಯೂಸ್ ಮಾಡ್ತಿದ್ದೆ, ಆಫೀಸ್ನ ಕ್ಲೀನ್ ಮಾಡಿಸ್ತಾ ಇದ್ದೆ. ನಾನು ನನ್ನ ತಂದೆ ಆಗ್ತಾನೆ JDSಗೆ ಹೋಗಿದ್ರು ಕಾಂಗ್ರೆಸ್ಸಿಂದ ಬಿಟ್ಟು. ಎಲ್ಲ ಕಾಂಗ್ರೆಸ್ ಫ್ಲ್ಯಾಗ್ಸು ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಮತ್ತೇನು ಮಾಡೋದು ಅಂಥೇಳಿ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಸ್ತಾ ಇದ್ದೆ. ಹಾಕ್ಸ್ಬಿಟ್ಟು ನಮ್ಮ ಡ್ರೈವರ್ಗೆ ಹೇಳಿದೆ, ಇದನ್ನೆಲ್ಲ ಎತ್ಕೊಂಡೋಗಿ ಹೊರಗಡೆಗೆ ಹಾಕು ಅಂತ ಹೇಳಿ. ಮೇಲಿಂದ ನಮ್ಮ ತಂದೆ ನೋಡಿದ್ದಾರೆ, ಕೂಗಿದ್ರು ಪೂರ್ಣಿಮಾ ಅಂತ. ಆ ಡ್ಯಾಡಿ ಅಂದೆ, ಏನು ಮಾಡುತ್ತೆ ನಿನಗಿದು ಅಂತಂದರು. ಇಲ್ಲ ಇವಾಗ ಜನತಾದಳ ಅಲ್ವಾ ಅಂತ, ಅದೇನು ಮಾಡುತ್ತೆ ನಿನಗೆ ಅಂದರು. ಓಕೆ, ಅಂದರೆ ಅವ್ರಿಗೆ ಅದನ್ನು ಎಸೆಯಕ್ಕೆ ಇಷ್ಟ ಇಲ್ಲ, ಇನ್ಕ್ಲೂಡಿಂಗ್ ಫ್ಲ್ಯಾಗ್ಸ್ ಎಸೆಯಕ್ಕೆ ಇಷ್ಟ ಇಲ್ಲ. ಸೊ ನನಗೆ ನಮ್ಮ ತಂದೆ ಫೀಲ್ ಅಲ್ಲಿ ಅರ್ಥ ಆಯಿತು. ಆಮೇಲೆ ಅದನ್ನೆಲ್ಲ ಮತ್ತೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಇವತ್ತಿಗೂ ಹಾಗೆ ಇಟ್ಟಿದ್ದೀನಿ.